हाय हेलो नमस्कार वीक्षकरे हेगिद्दीरा निमगेल्लरिगू लोक डायरीज चैनल गे स्वागत केंबूत पक्षी कागे अंते इरुव दोड्ड पक्षी आगिदे इदु केंपु मत्तु कंदु बण्णद गरिगळन्नु होंदिरुव पक्षी आगिदे अदर आकार मत्तु बालद उद्द अगलवन्नु नोडिदरे इदु बेटेयाडुव हक्कियंते भासवागुत्तदे इदर रेक्केगळु ಕೆಂಪು ಕಂದು ಬೂದು ಚುಕ್ಕೆಗಳಿಂದ ಕೂಡಿರುತ್ತದೆ ದೇಹದ ಉಳಿದ ಭಾಗ ಕಪ್ಪು ಬಣ್ಣದಲ್ಲಿರುತ್ತವೆ ಇದರ ದೇಹವು ಹಸಿರು ಮತ್ತು ನೇರಳೆ ಹೊಳಪನ್ನು ಹೊಂದಿದೆ ಕಣ್ಣುಗಳ ಸುತ್ತಲೂ ರಕ್ತವರ್ಣದಿಂದ ಕೂಡಿರುತ್ತವೆ ಅಗಲವಾದ ಕೊಕ್ಕು ಕೆಳಮುಖವಾಗಿ ಬಾಗಿರುತ್ತವೆ ಕೊಕ್ಕು ಮತ್ತು ಕಾಲುಗಳು ಬರಿದಾಗಿರುತ್ತವೆ ರೆಕ್ಕೆಗಳು ಚಿಕ್ಕದಾಗಿದ್ದು ದುಂಡಗಿರುತ್ತವೆ ಇದರ ಬಾಲ ಏಣಿಯಂತೆ ಇರುತ್ತವೆ ತಲೆ ಕುತ್ತಿಗೆ ಮತ್ತು ಎಲೆಯ ಗರಿಗಳು ಗಟ್ಟಿಯಾಗಿ ಒರಟಾಗಿರುತ್ತವೆ ಇದು ತುಂಬಾ ನಾಚಿಕೆ ಸ್ವಭಾವದ ಹಕ್ಕಿಯಾಗಿದ್ದು ಅಪಾಯದ ಸಂಕೇತ ಸಿಕ್ಕರೆ ಅದು ತಕ್ಷಣವೇ ಪೊದೆ ಮತ್ತು ಹುಲ್ಲಿನೊಳಗೆ ನುಗ್ಗುತ್ತವೆ ಇದು ಭಾರತ ಬಾಂಗ್ಲಾದೇಶ ಶ್ರೀಲಂಕಾ ಮಯನ್ಮಾರ್ ಮತ್ತು ಪಾಕಿಸ್ತಾನಗಳಲ್ಲಿ ಕಂಡುಬರುತ್ತವೆ ಇವು ಮಳೆಗಾಲದಲ್ಲಿ ಮಿಲನ ಕಾರ್ಯಕ್ಕೆ ತೊಡಗುತ್ತವೆ ಇದು ಫೆಬ್ರವರಿಯಿಂದ ಸೆಪ್ಟೆಂಬರ್ನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಇದರ ಗೂಡು ದೊಡ್ಡದಾಗಿದ್ದು ಗುಮ್ಮಟದ ಆಕೃತಿಯಲ್ಲಿರುತ್ತವೆ ಅದರ ಒಂದು ಬದಿಯ ಬಾಲದಲ್ಲಿ ರಂಧ್ರವನ್ನು ಹೊಂದಿದೆ ಇದರ ಗೂಡು ನೆಲದಿಂದ ಒಂದಿಷ್ಟು ಎತ್ತರದಲ್ಲಿರುತ್ತವೆ ಮರದ ಕವಲೊಡೆದ ಕೊಂಬೆಯ ಮೇಲೆ ಒಣಕೊಂಬೆಗಳು ಹಸಿರು ಎಲೆಗಳು ಜೊಂಡು ಅಥವಾ ಗಟ್ಟಿಯಾದ ಹುಲ್ಲಿನಿಂದ ತಯಾರಿಸಲಾದ ಗೂಡುಗಳನ್ನು ಕಟ್ಟಿಕೊಂಡಿರುತ್ತವೆ ಹೆಣ್ಣು ಕೆಂಬೂತ 3-5 ಮೊಟ್ಟೆಗಳನ್ನು ಇಡುತ್ತವೆ ಮೊಟ್ಟೆಗಳು ಅಗಲವಾಗಿರುತ್ತವೆ ಮತ್ತು ತುದಿಯಲ್ಲಿ ಮೊನಚಾಗಿರುತ್ತವೆ ಮೊಟ್ಟೆಗಳು ಬಿಳಿ ಬಣ್ಣದಲ್ಲಿದ್ದು ಇದರ ಗಾತ್ರ 1.4 inches ಇರುತ್ತವೆ ಇದು ತೆರೆದ ಬಯಲು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಕೂಪ್ ಕೂಪ್ ಎಂದು ವಿಶಿಷ್ಟ ಶಬ್ದವನ್ನು ಇವುಗಳು ಹೊರಡಿಸುತ್ತವೆ ಹಾಗೂ ಇದನ್ನು ಸುಲಭವಾಗಿ ಗುರುತಿಸಬಹುದು ಇದರ ಆಹಾರ ಮಿಡತೆ ಜೀರುಂಡೆ ಲಾರ್ವಾ ಕಾಡು ಇಲಿಗಳು ಚೇಳುಗಳು ಮತ್ತು ಊಸರವಳ್ಳಿಗಳಾಗಿವೆ ಇದನ್ನು ಸಾಮಾನ್ಯವಾಗಿ ಕ್ರೋ ಪ್ರೆಸೆಂಟ್ ಗ್ರೇಟರ್ ಕೋಕಲ್ ಎಂದು ಕರೆಯಲಾಗುತ್ತದೆ ಇದು ಕಾಗೆ ಕುಟುಂಬಕ್ಕೆ ಸೇರಿಲ್ಲ ಕುಕುಲೆಡೆ ಕುಟುಂಬಕ್ಕೆ ಸೇರಿದ ದೊಡ್ಡ ಜಾತಿಯ ಪಕ್ಷಿ ಇದಾಗಿದೆ ಇದರ ಉದ್ದ ಸುಮಾರು 48 centimeters ಇರುತ್ತದೆ ಇದು ಕೋಗಿಲೆಗಿಂತ ಭಿನ್ನವಾಗಿದ್ದು ದೊಡ್ಡ ಕಾಗೆಯಂತಹ ನೋಟವನ್ನು ಹೊಂದಿದೆ ಈ ಪಕ್ಷಿಯು ಕೋಗಿಲೆಯಂತೆ ಪರಾವಲಂಬಿ ಪಕ್ಷಿಯಲ್ಲ ಇದನ್ನು ಭಾರದ್ವಾಜ್ ಪಕ್ಷಿ ಎಂದು ಕರೆಯಲಾಗುತ್ತದೆ ಇವುಗಳು ದುರ್ಬಲವಾಗಿ ಹಾರಾಡುತ್ತವೆ ಸಾಮಾನ್ಯವಾಗಿ ಸಸ್ಯವರ್ಗಗಳಲ್ಲಿ ಸುತ್ತಾಡುವುದು ಅಥವಾ ನೆಲದ ಮೇಲೆ ನಡೆಯುವುದು ಕಂಡುಬರುತ್ತದೆ ಇವುಗಳು ಅತ್ಯಂತ ಚುರುಕಾಗಿರುತ್ತವೆ ಗ್ರೇಟರ್ ಕೋಕಲ್ಗಳು ತನ್ನ ಜೀವಿತಾವಧಿಯಲ್ಲಿ ಒಂದೇ ಸಂಗಾತಿಯನ್ನು ಹೊಂದಿರುತ್ತದೆ ಗಂಡು ಕೆಂಬೂತ ಬೇಕಾದ ಆಹಾರವನ್ನು ಹೆಣ್ಣು ಕೆಂಬೂತಕ್ಕೆ ತಂದುಕೊಡುತ್ತವೆ ಇವು ಬೆಳಿಗ್ಗೆ ಏಕಾಂಗಿಯಾಗಿ ಅಥವಾ ಜೋಡಿಯಾಗಿ ಸಸ್ಯವರ್ಗದ ಮೇಲ್ಭಾಗದಲ್ಲಿ ರೆಕ್ಕೆಗಳನ್ನು ಹರಡಿಕೊಂಡಿರುತ್ತವೆ ಬೆಳಗಿನ ಬೆಚ್ಚಗಿನ ವಾತಾವರಣದಲ್ಲಿ ಸೂರ್ಯನ ಶಾಖವನ್ನು ಪಡೆಯುತ್ತವೆ ಇವುಗಳು ಹೆಚ್ಚಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನದ ನಂತರ ಹೆಚ್ಚು ಸಕ್ರಿಯವಾಗಿರುತ್ತವೆ ಇವುಗಳ ಹವಾಮಾನ ಬದಲಾವಣೆಗೆ ತಕ್ಕಂತೆ ದೀರ್ಘ ಮತ್ತು ಕಡಿಮೆ ದೂರಕ್ಕೆ ವಲಸೆ ಹೋಗುತ್ತವೆ ಇವು ಎತ್ತರವಾದ ಹುಲ್ಲುಗಳು ದಟ್ಟವಾದ ಪೊದೆ ಸಸ್ಯಗಳಲ್ಲಿರುವುದರಿಂದ ಕಣ್ಣಿಗೆ ಕಾಣುವುದು ವಿರಳ ಮುಂಜಾನೆ ಅಥವಾ ಮಳೆ ನಿಂತ ಮೇಲೆ ಇವುಗಳನ್ನು ವೀಕ್ಷಿಸಲು ಸರಿಯಾದ ಸಮಯವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು